ಎಲ್ಲರಿಗೂ ನಮಸ್ಕಾರ. ಬರುವ ಜನವರಿ 29 ಮತ್ತು 30ನೇ ತಾರೀಕಿನಂದು ಚಿಕ್ಕೋಡಿಯಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಜೀವನ ಆಧಾರಿತ ಬೃಹತ್ ನಾಟಕವನ್ನು 29 ಮತ್ತು 30ನೇ ತಾರೀಕಿಗೆ ಏರ್ಪಡಿಸಲಾಗಿದೆ. ಚಿಕ್ಕೋಡಿಯಲ್ಲಿ ಆರ್ಡಿ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಇದು ಒಂದು ಬೃಹತ್ ನಾಟಕ ಮೂಡಿಬರಲಿದೆ. ಇಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಜೀವನ ಚರಿತ್ರೆ ನಮ್ಮ ಇವತ್ತಿನ ಯುವಕರಿಗೆ ಪರಿಚಯಿಸುವ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಂಗಾಯಣ ಧಾರವಾಡ ಇವರೆಲ್ಲರೂ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ನಾಟಕ ಮೂಡಿ ಬರಲಿದೆ. ಚಿಕ್ಕೋಡಿಯಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ಇದನ್ನು ಆಯೋಜಿಸಲಾಗಿದೆ. ಅದೇ ಪ್ರಕಾರ ಪ್ರತಿ ಊರು ಕೂಡ ಒಂದು ಉಚಿತವಾದ ಪಾಸುಗಳನ್ನು ಕಳುಹಿಸಲಾಗಿದೆ. ಅದನ್ನೆಲ್ಲರೂ ತಗೊಂಡು ತಾವು 29ನೇ ತಾರೀಕು ಪಾಸ್ ಇದ್ದವ್ರು 29ಕ್ಕೆ ಮತ್ತು 30 ತಾರೀಕು ಇದ್ದವ್ರಿಗೆ 30 ತಾರೀಕು ಆ ದಿವಸ ಬಂದು ತಾವು ಎಲ್ಲ ವೀಕ್ಷಣೆ ಮಾಡಬೇಕು. ಸಹಕುಟುಂಬ ಸಹಪರಿವಾರ ಜೊತೆಗೆ ಬಂದು ನಮ್ಮ ದಿಟ್ಟ ಮಹಿಳೆ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಮೊದಲ ಮಹಿಳೆ, ಈ ಒಂದು ರಾಷ್ಟ್ರದಾದ್ಯಂತ ಬ್ರಿಟಿಷರ ಜೊತೆ ಹೋರಾಡಿದ ಈ ಒಂದು ದ್ರಷ್ಟಾವಳಿಯು ಒಂದು ದೊಡ್ಡದಾದ ಒಂದು ಕೋಟೆ ನಿರ್ಮಾಣ 30 ಫೋಟು ಎತ್ತರದು. ಅದೇ ಪ್ರಕಾರ ಕುದುರೆ, ಒಂಟೆ, ಆನೆ ಜೀವಂತವಾಗಿ ಪ್ರೇಕ್ಷಕರನ್ನು ರಂಜಿಸುವ ಅಥವಾ ಒಂದು ಗುರುತಿಸುವ, ಏನು ನಾವು ಸೀಯಿಂಗ್ ಈಸ್ ಬಿಲೀವಿಂಗ್ ಇರ್ತೀವೋ ಆ ಪ್ರಕಾರ ನಾವು ಬರೇ ಕೇಳಿ ಅಥವಾ ಓದಿ ನೋಡ್ಕೊಂಡಿರ್ತೀವೋ, ಇದು ಪ್ರತ್ಯಕ್ಷವಾಗಿ ತಾವು ತಮ್ಮ ಕುಟುಂಬದ ಎಲ್ಲರ ಜನರಿಗೆ ತೋರಿಸ್ಬೋದು. ಮತ್ತು ಆ ಒಂದು ಬೃಹತ್ ಆಕಾರದ ಇವತ್ತು ನಿರ್ದೇಶಕರಾದ ರಮೇಶ್ ಪರ್ವಿನಾಯಕ್ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ನಾಟಕ ಹೆಮ್ಮಿಕೊಂಡ ಅದಕ್ಕೆ ಎಲ್ಲರೂ ಕೂಡ ತಾವು ಬಂದು ವೀಕ್ಷಣೆ ಮಾಡಬೇಕಾಗಿ ನಾನು ಜಲ್ಲೆ ಗ್ರೂಪದ ಪರವಾಗಿ ವಿನಂತಿಯನ್ನು ಮಾಡಲಿ.